ಶಾಲೆ ಚಿಕ್ಕ ಜನಕಲ್ ವಿದ್ಯಾರ್ಥಿಗಳೇ, ಒಂದು ಎರಡು ಮೂರು ನಾಲ್ಕು ಈ ಶ್ರೇಣಿಯ ಮೊದಲ ಮೂರು ಪದಗಳ ಮೊತ್ತ ಕಂಡುಹಿಡಿ ಅಂತ ಕೇಳಿದ್ದಾರೆ. ಇಲ್ಲಿ ನಾವು ಗಮನಿಸಬೇಕಾಗಿರೋದು ಒಂದರಿಂದ ಶುರುವಾಗಿದೆ, ಎರಡು ಮೂರು ನಾಲ್ಕು ಐದು ಆರು ಈ ರೀತಿ ಮುಂದುವರಿಯುತ್ತೆ. ಅಂದರೆ ಸ್ವಾಭಾವಿಕ ಸಂಖ್ಯೆಗಳು ಅಂತ ಅರ್ಥ. ಒಂದರಿಂದ ಶುರುವಾಗಿದ್ದಾವೆ ಎಣಿಕೆ ಸಂಖ್ಯೆಗಳು. ಇದಕ್ಕೆ ಸೂತ್ರ ಏನಿದೆ ಅಂದರೆ, ಸೂತ್ರ ಈಗ ನಾವು ಮೂರನ್ನು ಕೇಳಿದರೆ ಮೂರು ಪದಗಳಿರೋದ್ರಿಂದ ಎಸ್ ತ್ರೀ ಅಂತ ಬರೆದಿದ್ದೀನಿ. ಅಂದರೆ ಎನ್ನ ಬೆಲೆ ಮೂರು, ಒಂದು ವೇಳೆ ನಾಲ್ಕು ಪದಗಳಿದ್ದರೆ ಎಸ್ ಫೋರ್ ಅಥವಾ ಎನ್ ಬೆಲೆ ನಾಲ್ಕು ಅಂತ ಬರಿತಿದ್ವಿ. ಇಲ್ಲಿ ನಾಲ್ಕು ನಾಲ್ಕು ಪ್ಲಸ್ ಒನ್ ಅಂತ ಬರಿತಿದ್ವಿ. ಸದ್ಯ ಇಲ್ಲಿ ಮೂರು ಅಂತ ಕೇಳಿದ್ದಾರೆ, ಸೊ ಎನ್ನ ಬೆಲೆ ಮೂರು. ನಾವು ಮೊದಲ ಮೂರು ಪದಗಳ ಮೊತ್ತವನ್ನು ಕಂಡುಹಿಡಿಬೇಕಾಗಿದೆ. ಯಾವ ಮೂರು ಪದಗಳು ಇಲ್ಲಿರ್ತಕ್ಕಂಥವು ಮೂರು ಪದಗಳ ಮೊತ್ತ? ಈಗ ಮೂರು ಎರಡು ಐದು ಐದು ಒಂದು ಆರು ಅಂತ ಎಣಿಸಿ ಹೇಳ್ತೇವೆ. ಪದಗಳು ಕಡಿಮೆ ಇದ್ದರೆ ಹೇಳ್ಬೋದು, ಸುಮಾರು ನೂರಾರು ಪದಗಳಿದ್ದರೆ ನಾವು ಸೂತ್ರದ ಮೂಲಕ ಸುಲಭವಾಗಿ ಎಣಿಸ್ಬಹುದು. ಇಲ್ಲಿ ಆರಾಗುತ್ತೆ, ಆ ಸೂತ್ರದ ಮೂಲಕ ನಾವು ಲೆಕ್ಕ ಮಾಡಿ ನೋಡಿದರೂ ಕೂಡ ಕೊನೆಗೆ ಆರಾಗುತ್ತೆ. ಹೇಗೆಂದರೆ, ಈಗ ಸೂತ್ರ ಏನಿದೆ, ಎನ್ ಇಂಟು ಎನ್ ಪ್ಲಸ್ ಒನ್. ಎನ್ ಅಂದರೆ ಎಷ್ಟು? ಮೂರು ಪದಗಳು. ಮೂರು ಅಂದರೆ ಎನ್ ಜಾಗದಲ್ಲಿ ಮತ್ತೆ ಮೂರು. ಇಲ್ಲಿ ಎನ್ ಜಾಗದಲ್ಲಿ ಮೂರು ಹಾಕಿದ್ದೀನಿ, ಇಲ್ಲಿ ಎನ್ ಜಾಗದಲ್ಲಿ ಮತ್ತೆ ಮೂರು. ಪ್ಲಸ್ಸಿಗೆ ಪ್ಲಸ್ಸು, ಒಂದು ಅನ್ನೋದು ಸೂತ್ರದ್ದು, ಡಿವೈಡೆಡ್ ಬೈ ಟು ಇದು ಕೂಡ ಸೂತ್ರದಲ್ಲಿರ್ತಕ್ಕಂಥದ್ದು. ಇಲ್ಲಿ ಮೂರನ್ನು ಇಲ್ಲಿ ಬರೆದಿದ್ದೇನೆ. ಮೂರು ಪ್ಲಸ್ ಒಂದು ಎಷ್ಟಾಗುತ್ತೆ? ಇಲ್ಲಿ ನಾಲ್ಕು ಆಗುತ್ತೆ, ಅದು ಬ್ರ್ಯಾಕೆಟು. ಬ್ರ್ಯಾಕೆಟ್ ಅಂದರೆ ಗುಣಾಕಾರ ಚಿಹ್ನೆ. ಈಗ ನಾನು ಏನು ಮಾಡ್ತೀನಿ ಅಂದರೆ, ಎರಡು ಒಂದಲೆ ಎರಡು ಎರಡಲೆ ಅಂತ ಕಡತ ಹೊಡಿತೇನೆ. ಕಡತ ಹೊಡೆದ್ರೆ ಏನು ಹೊಡಿತು? ಇದು ಇದು ಹೋಯಿತು. ಮೂರು ಇಂಟು, ಇಲ್ಲಿ ಇಂಟು ಇದ್ದಾಗಿದೆ. ಮೂರು ಎರಡು ಮೂರು ಎರಡು ಆರು. ಅಂದರೆ ನೀವು ನೆನಪಿಟ್ಕೋಬೇಕು, ಈ ಸೂತ್ರವನ್ನು ಯಾವಾಗ ಹಾಕಬೇಕು ಅಂದರೆ ಒಂದರಿಂದ ಶುರು ಆಗಿರಬೇಕು. ಒಂದು ಎರಡು ಮೂರು ನಾಲ್ಕು ಐದು ಈ ರೀತಿ ಅದೇ ಮುಂದುವರೆದಿರ್ಬೇಕು. ಒಂದು ವೇಳೆ ಐದು ಪದಗಳು ಅಂತ ಕೇಳಿದರೆ ಇಲ್ಲೇನು ಮಾಡ್ತಿದ್ವಿ, ಐದು ಇಂಟು ಐದು ಪ್ಲಸ್ ಒನ್ ಅಂತ ಬರಿತಿದ್ವಿ. ಆವಾಗ ಐದು ಇಂಟು ಆರು ಡಿವೈಡೆಡ್ ಬೈ ಟೂ ಅಂತ ಆಗ್ತಿತ್ತು. ಇಲ್ಲೇನಿಲ್ಲ, ಈ ಸೂತ್ರದಲ್ಲಿ ಮೂರು ಮೂರಕ್ಕಿಂತ ಒಂದು ಹೆಚ್ಚಿನ ಸಂಖ್ಯೆ ನಾಲ್ಕು ಆಗುತ್ತೆ. ಒಂದು ವೇಳೆ ನಾಲ್ಕು ಪದಗಳು ಕೇಳಿದರೆ ನಾಲ್ಕು ಇಂಟು ಐದು ಆಗುತ್ತೆ. ಒಂದು ವೇಳೆ ಐದು ಪದಗಳು ಕೇಳಿದರೆ ಐದು ಇಂಟು ಆರು ಡಿವೈಡೆಡ್ ಬೈ ಟೂ ಆಗುತ್ತೆ. ಈ ರೀತಿ ನಾವು ಸೂತ್ರವನ್ನು ಮಾಡಬಹುದು. ಈಗ ಬೇರೆ ಲೆಕ್ಕ ನೋಡೋಣ. ಎರಡು ನಾಲ್ಕು ಆರು ಎಂಟು ಈ ಶ್ರೇಣಿಯ ಮೊದಲ ಮೂರು ಪದಗಳ ಮೊತ್ತ ಕಂಡುಹಿಡಿ ಅಂತ ಕೇಳಿದ್ದಾರೆ. ಮತ್ತು ಮೂರು ಪದಗಳ ಮೊತ್ತ. ಈಗ ಇಲ್ಲಿ ಇವು ಸಮಸಂಖ್ಯೆಗಳಿದ್ದಾವೆ, ಸಮಸಂಖ್ಯೆಗಳು ಎರಡು ನಾಲ್ಕು ಆರು ಎಂಟು. ಇಲ್ಲಿ ಇದರಲ್ಲಿ ಒಂದಿಲ್ಲ, ಮೂರಿಲ್ಲ, ಐದಿಲ್ಲ, ಅಂದರೆ ಬೆಸ ಸಂಖ್ಯೆಗಳಿಲ್ಲ. ಇದು ಮೊದಲ ಸಮಸಂಖ್ಯೆಗಳ ಮೊತ್ತ. ಸಮಸಂಖ್ಯೆಗಳ ಮೊತ್ತ ಕಂಡುಹಿಡಿಯಲಿಕ್ಕೆ ಸೂತ್ರ ಏನಪ್ಪ ಅಂದರೆ, ಎನ್ ಬ್ರೆಕೆಟ್ ಎನ್ ಪ್ಲಸ್ ಒನ್. ಇಲ್ಲಿ ಮೂರು ಕೇಳಿದರೆ ನಾವು ಮೂರು ಅಂತ ಬರೀಬೇಕು. ಒಂದು ವೇಳೆ ಐದು ಕೇಳಿದರೆ ಐದು ಅಂತ ಬರಿತಿದ್ವಿ. ಎನ್ ಎಷ್ಟಾಗುತ್ತೆ ಅಂದರೆ ಮೂರು ಆಗುತ್ತೆ. ಇಲ್ಲಿ ಎನ್ನ ಬೆಲೆ ಮೂರು. ಹಾಗಾದರೆ ಮೂರು ಬ್ರೆಕೆಟ್ ಮೂರು ಪ್ಲಸ್ ಒಂದು, ಇಲ್ಲಿ ಎನ್ ಎನ್ ಜಾಗದಲ್ಲಿ ಮೂರು ಇದೆ, ಎನ್ ಜಾಗದಲ್ಲಿ ಮೂರು ಬರೆದಿದ್ದೇನೆ. ಎನ್ ಜಾಗದಲ್ಲಿ ಮೂರು ಪ್ಲಸ್ ಒಂದು ಅನ್ನೋದು ಸೂತ್ರದ್ದು. ಮೂರು ಇಲ್ಲಿದೆ, ಮೂರು ಪ್ಲಸ್ ಒಂದು ಎಷ್ಟಾಯಿತು? ನಾಲ್ಕಾಯಿತು. ಹಾಗಾದರೆ ಇವೆರಡರ ನಡುವೆ ಗುಣಾಕಾರ ಚಿಹ್ನೆ ಇರುತ್ತೆ. ಹಾಗಾದರೆ ಮೂರ ನಾಲ್ಕಲೆ ಹನ್ನೆರಡು. ಹಾಗಾದರೆ ಮೊದಲ ಮೂರು ಪದಗಳನ್ನು ಕೂಡಿಸಿ ನೋಡೋದಾದರೆ ಆರು ನಾಲ್ಕು ಹತ್ತು ಹತ್ತೆರಡು ಹನ್ನೆರಡು. ನೆನಪಿಟ್ಕೊಳ್ಳ್ರಿ, ಈ ಸೂತ್ರವನ್ನು ನೆನಪಿಟ್ಕೋಬೇಕು. ಸಮಸಂಖ್ಯೆಗಳಿದ್ದಾಗ ಎನ್ ಬ್ರಾಕೆಟ್ ಎನ್ ಪ್ಲಸ್ ಒನ್, ಇಷ್ಟೇ ಸೂತ್ರ. ಒಂದು ವೇಳೆ ಬೆಸ ಸಂಖ್ಯೆಗಳಿದ್ವು ಅಂದರೆ ಯಾವ ಸೂತ್ರ ನೋಡ್ರಲ್ಲಿ? ಒಂದು ಮೂರು ಐದು ಏಳು, ಇವು ಬೆಸ ಸಂಖ್ಯೆಗಳು. ಬೆಸ ಸಂಖ್ಯೆಗಳ ಈ ಶ್ರೇಣಿಯ ಮೊದಲ ಮೂರು ಪದಗಳ ಮೊತ್ತ ಕಂಡುಹಿಡಿ ಅಂತ ಕೇಳಿದ್ದಾರೆ. ಬೆಸ ಸಂಖ್ಯೆಗಳಿದ್ದರೆ ಒಂದು ಬೇರೆ ಸೂತ್ರ ಇದೆ, ಆ ಸೂತ್ರ ನೆನಪಿಟ್ಕೊಡ್ರಿ. ಸೂತ್ರ ಏನಪ್ಪ ಅಂದರೆ ಎನ್ ಸ್ಕ್ವೇರ್. ಎನ್ ಸ್ಕ್ವೇರ್ ಅಂದರೆ ಎನ್ ಇಂಟು ಎನ್. ಇಲ್ಲಿ ಮೂರು ಕೇಳಿದರೆ ಮೂರು ಇಂಟು ಮೂರು, ಇಲ್ಲಿ ನಾಲ್ಕು ಕೇಳಿದರೆ ನಾಲ್ಕು ಇಂಟು ನಾಲ್ಕು, ಇಲ್ಲಿ ಐದು ಕೇಳಿದರೆ ಐದು ಇಂಟು ಐದು. ಇಲ್ಲಿ ಸದ್ಯಕ್ಕೆ ಮೂರು ಕೇಳಿದರೆ ಮೂರು ಇಂಟು ಮೂರು. ಎನ್ ಬೆಲೆ ಎಸ್ ತ್ರೀ ಇಜ್ ಕೊಟ್ಟು ಮೂರು ಇಂಟು ಮೂರು ಒಂಬತ್ತು. ಹಾಗಾದರೆ ಇವು ಮೂರನ್ನು ಕೂಡಿಸಿ ನೋಡೋಣ, ಒಂಬತ್ತಾಗುತ್ತೆ ಇಲ್ಲ. ಐದು ಮೂರು ಎಂಟು, ಎಂಟು ಒಂದು ಒಂಬತ್ತು, ಸರಿ. ಒಂದು ವೇಳೆ ನಾಲ್ಕು ಕೇಳಿದರೆ ನಾವೇನು ಮಾಡ್ತೀವಿ, ನಾಲ್ಕು ಇಂಟು ನಾಲ್ಕು, ನಾಲ್ಕು ನಾಲ್ಕಲ್ಲಿ ಎಷ್ಟು? ಹದಿನಾರು. ಹದಿನಾರು ಆಗುತ್ತೆ ಇಲ್ಲ ನೋಡೋಣ. ಐದು ಏಳು ಐದು ಹನ್ನೆರಡು, ಹನ್ನೆರಡು ಏಳು ಐದು ಹನ್ನೆರಡು, ಹನ್ನೆರಡು ಮೂರು ಹದಿನೈದು, ಹದಿನೈದು ಒಂದು ಹದಿನಾರು. ಅಂದರೆ ನಾಲ್ಕು ಇಂಟು ನಾಲ್ಕು ಹದಿನಾರು. ಈ ರೀತಿ ನೀವು ಲೆಕ್ಕವನ್ನು ತಿಳ್ಕೋಬೇಕು. ಒಂದರಿಂದ ಶುರುವಾಗಿದ್ದರೆ ಈ ಸೂತ್ರವನ್ನು ಬರೀರಿ, ಸಮಸಂಖ್ಯೆಗಳಿದ್ದರೆ ಈ ಸೂತ್ರವನ್ನು ಬರೀರಿ, ಬೆಸ ಸಂಖ್ಯೆಗಳಿದ್ದರೆ ಈ ಸೂತ್ರವನ್ನು ಬರೀರಿ.